ಇಂದಿನ ಪ್ರಮುಖ ಸುದ್ದಿಗಳು. ಭಾರತ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳು ಮ್ಯಾನ್ಮಾರ್ ಮತ್ತು ಉಕ್ರೇನ್ ಸ್ಥಿತಿಗತಿಗಳ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿವೆ. ಉಕ್ರೇನ್ನಲ್ಲಿ ನಡೆಯುತ್ತಿರುವ ಸಂಘರ್ಷವು ಸಂಪೂರ್ಣ ಸ್ಥಗಿತಗೊಳ್ಳಬೇಕು ಎಂದು ಎರಡೂ ರಾಷ್ಟ್ರಗಳ ಜಂಟಿ ಹೇಳಿಕೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಮ್ಯಾನ್ಮಾರ್ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಈ ರಾಷ್ಟ್ರದಲ್ಲಿ ಬಂಧನಕ್ಕೊಳಗಾದ ರಾಜಕೀಯ ನಾಯಕರನ್ನು ಬಿಡುಗಡೆಗೊಳಿಸಬೇಕು, ಮಾತ್ರವಲ್ಲ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲರನ್ನೂ ಒಳಗೊಳ್ಳುವಂತಹ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಮ್ಯಾನ್ಮಾರ್ ಮುನ್ನಡೆಯಬೇಕಿದೆ ಎಂಬ ಅಭಿಪ್ರಾಯವನ್ನು ಮುಂದಿಡಲಾಯಿತು. ಆಸ್ಟ್ರೇಲಿಯಾದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ಹೆಚ್ಚುತ್ತಿರುವ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದು, ಭಾರತೀಯ ಸಮುದಾಯದ ಜನರಿಗೆ ಸೂಕ್ತ ಭದ್ರತೆ ನೀಡುವಂತೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೀಸ್ ಅವರಿಗೆ ಒತ್ತಾಯಿಸಿದ್ದಾರೆ. ಭಾರತದ ಪ್ರವಾಸದಲ್ಲಿರುವ ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನೀಸ್ ಅವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 18ರಂದು ದೇಶಕ್ಕೆ ಡೀಸೆಲ್ ಸಾಗಿಸಲು ಮೊದಲ ಗಡಿಯಾಚೆಗಿನ ತೈಲ ಪೈಪ್ಲೈನ್ ಅನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದು ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಬಾಂಗ್ಲಾ ವಿದೇಶಾಂಗ ಸಚಿವ ಡಾಕ್ಟರ್ ಎಕೆ ಅಬ್ದುಲ್ ಮೊಮೆನ್ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಘೋಷಿಸಿದ್ದು, ಇಬ್ಬರು ಪ್ರಧಾನಿಗಳು ಮಾರ್ಚ್ 18ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪೈಪ್ಲೈನ್ ಅನ್ನು ಪ್ರಾರಂಭಿಸಲಿದ್ದಾರೆ ಎಂದಿದ್ದಾರೆ. ಶ್ರೀಲಂಕಾದ ಸ್ಥಳೀಯ ಚುನಾವಣೆ ಏಪ್ರಿಲ್ 25ಕ್ಕೆ ನಡೆಯಲಿದೆ ಎಂದು ಅಲ್ಲಿನ ಚುನಾವಣಾ ಆಯೋಗ ಹೇಳಿದೆ. ಮಾರ್ಚ್ 9ಕ್ಕೆ ಈ ಸ್ಥಳೀಯ ಚುನಾವಣೆಗಳು ನಿಗದಿಯಾಗಿತ್ತು, ಆದರೆ ದೇಶದ ಆರ್ಥಿಕ ಬಿಕ್ಕಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳ ಕಾರಣದಿಂದ ಚುನಾವಣೆಯನ್ನು ಮುಂದೂಡಲ್ಪಟ್ಟಿತ್ತು. ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು ಶೀಘ್ರವೇ ಹೊಸ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಎಂದು ಚುನಾವಣಾ ಆಯೋಗ ಹೇಳಿತ್ತು. ಚುನಾವಣೆ ನಡೆಸುವುದಕ್ಕೆ ವ್ಯವಸ್ಥೆ ಮಾಡಲು ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಪಡೆದಿದ್ದ ಅಧಿಕಾರಿಗಳೊಂದಿಗೆ ಆಯೋಗ ಸಭೆ ನಡೆಸಿದ ಬಳಿಕ ಹೊಸ ದಿನಾಂಕ ಘೋಷಣೆಯಾಗಿದೆ. ಛತ್ತೀಸ್ಗಢದ ಸೌಂದ್ರಾದಿಂದ ಪುರಾತನ ಬುದ್ಧನ ಮೂರ್ತಿಯನ್ನು ಪತ್ತೆ ಹಚ್ಚಲಾಗಿದೆ. ಪಾಂಡವಂಶಿ ಕಾಲಘಟ್ಟದ ಪ್ರಾಚೀನ ಮೂರ್ತಿಯನ್ನು ಸೌಂದ್ರಾ ಗ್ರಾಮದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ರಾಯಪುರ ವಿಲಾಸಪುರದ ಮಧ್ಯೆಯಲ್ಲಿ ಒಂದು ಮನೆ ನಿರ್ಮಾಣ ಕಾಮಗಾರಿಯ ಸಂದರ್ಭ ಈ ಮೂರ್ತಿಯನ್ನು ಪತ್ತೆ ಮಾಡಲಾಗಿತ್ತು. ಪುರಾತನ ಪರಿಕರಗಳ ಪತ್ತೆಯಾದ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿದ ಪುರಾತತ್ವ ಸಂಶೋಧನಾ ಸಂಸ್ಥೆಯ ಅಧಿಕಾರಿಗಳು ಸ್ಥಳವನ್ನು ಪರಿಶೋಧಿಸಿದ್ದಾರೆ. ಬುದ್ಧನ ಮೂರ್ತಿಯು 6ನೇ ಶತಮಾನದದ್ದಾಗಿದೆ ಎಂದು ಪುರಾತತ್ವ ನಿರ್ದೇಶಕರಾದ ವಿವೇಕ್ ಆಚಾರ್ಯ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮಹಿಳಾ ಸಂಘಟನೆ ಮಹಿಳಾ ಮೋರ್ಚಾವು ನವದೆಹಲಿಯಲ್ಲಿ ಇಂದು ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಹೆಚ್ಚಿನ ಮಹಿಳೆಯರನ್ನು ಪಕ್ಷದತ್ತ ಸೆಳೆಯುವ ಉದ್ದೇಶದಿಂದ ಮುಂದೆ ತಿಂಗಳು ಕವನ ಮಿತ್ರ ಎಂಬ ಅಭಿಯಾನ ಆರಂಭವಾಗಲಿದ್ದು, ಅದರ ಪೂರ್ವಭಾವಿಯಾಗಿ ಕಾರ್ಯಾಗಾರವು ನಡೆಯಿತು. ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಾನತಿ ಶ್ರೀನಿವಾಸನ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಕಾರ್ಯಾಗಾರದಲ್ಲಿ ಮಹಿಳಾ ಪ್ರಾಚಾರ್ಯರು, ನ್ಯಾಯಾಧೀಶರು ಸಹಿತ ಸಂಶೋಧಕಿಯರು ಪಾಲ್ಗೊಂಡಿದ್ದರು. ಕವನ ಮಿತ್ರ ಅಭಿಯಾನವು ಏಪ್ರಿಲ್ ತಿಂಗಳಲ್ಲಿ ಆರಂಭಗೊಳ್ಳಲಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳ ಮಧ್ಯೆ ನವದೆಹಲಿ ಕ್ಯಾನ್ಬೆರಾ ಆರ್ಥಿಕ ಸಹಕಾರದ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಆಸ್ಟ್ರೇಲಿಯಾದ ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಸಚಿವ ಡಾನ್ ಫರೆಲ್ ಮಾತುಕತೆ ನಡೆಸಿದರು. ಇಬ್ಬರು ಮಂತ್ರಿಗಳು ಎರಡೂ ದೇಶಗಳ ಸಮಾನ ಆಸಕ್ತಿಗಳು ಮತ್ತು ದೃಢ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಪರಾಮರ್ಶಿಸಿದರು. ಇದರ ಜೊತೆಯಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಆಗ್ತಿರುವ ಮರುಬಳಕೆ, ಇಂಧನ ಶಕ್ತಿ, ಡಿಜಿಟಲೀಕರಣ ಮತ್ತು ತಾಂತ್ರಿಕ ಅಭಿವೃದ್ಧಿಯ ಬಗ್ಗೆ ಮಾತುಕತೆ ನಡೆಸಲಾಯಿತು. ಇದರ ಜೊತೆಯಲ್ಲಿ ಎರಡೂ ರಾಷ್ಟ್ರಗಳ ಹೂಡಿಕೆ ನೀತಿ ಬಗ್ಗೆ ಚರ್ಚಿಸಲಾಯಿತು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಭೇಟಿ ನೀಡಲಿದ್ದು ಹಲವು ಯೋಜನೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಾಳೆ ಪೂರ್ವಾಹ್ನ 12ಗಂಟೆಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅನ್ನು ನಾಡಿಗೆ ಸಮರ್ಪಿಸಲಿದ್ದಾರೆ. ಒಟ್ಟು 118 ಕಿಲೋಮೀಟರ್ ಉದ್ದವಿರುವ ಈ ರಸ್ತೆ ಯೋಜನೆಯು 8,480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ನೂತನ ರಸ್ತೆಯು ಬೆಂಗಳೂರು ಮೈಸೂರು ನಗರಗಳ ಮಧ್ಯಗಿನ ಸಂಚಾರ ಅವಧಿಯನ್ನು 3 ಗಂಟೆಯಿಂದ 75 ನಿಮಿಷಗಳಿಗೆ ಇಳಿಸಲಿದೆ. ಒಡಿಶಾದ ರೂರ್ಕೆಲಾ ಬಿರ್ಸಾ ಮುಂಡಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪಂದ್ಯಾವಳಿಯಲ್ಲಿ ಆತಿಥೇಯ ಭಾರತ ತಂಡವು ವಿಶ್ವ ಚಾಂಪಿಯನ್ಸ್ ಜರ್ಮನಿ ತಂಡವನ್ನು 3-2 ಗೋಲುಗಳಿಂದ ಮಣಿಸಿದೆ. ಭಾರತದ ಪರ ನಾಯಕ ಹರ್ಮನ್ ಪ್ರೀತ್ ಸಿಂಗ್ 30 ನಿಮಿಷದಲ್ಲಿ ಪ್ರಥಮ ಗೋಲು ಬಾರಿಸಿದರೆ ಸುಖಜೀತ್ ಸಿಂಗ್ 2 ಗೋಲುಗಳನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಧಾನ ಪಾತ್ರ ವಹಿಸಿದರು. ಜರ್ಮನಿ ಪರ ಪೌಲ್ ಫಿಲಿಪ್ ಕೌಫ್ಮಾನ್ ಹಾಗೂ ಮೈಕೆಲ್ ಸ್ಟ್ರುತಾಪ್ 11 ಗೋಲುಗಳನ್ನು ಬಾರಿಸಿದರು. ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಾರ್ಚ್ 15ರಿಂದ ನವದೆಹಲಿಯಲ್ಲಿ ಆರಂಭವಾಗಲಿದೆ. ಭಾರತೀಯ ಬಾಕ್ಸರ್ಗಳಾದ ನಿಖತ್ ಜರೀನ್, ಲೋವಿನಾ ಬೋರ್ಗೆನ್ ಸಹಿತ ಭಾರತೀಯ ಮಹಿಳಾ ಬಾಕ್ಸರ್ಗಳು ಪ್ರತಿಷ್ಠಿತ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ.
ಬಾಕ್ಸಿಂಗ್ ಫೆಡರೇಷನ್ ಸಿದ್ಧಪಡಿಸಿದ ಕ್ರೀಡಾಕೂಟದ ಲಾಂಛನ ಚೀತಾವನ್ನು ವೀರ ಎಂದು ಕರೆಯಲಾಗಿದ್ದು, ಕೇಂದ್ರ ಯೋಜನಾ ಮತ್ತು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅನಾವರಣಗೊಳಿಸಿದರು. ಬಿಎಫ್ಐ ಅಧ್ಯಕ್ಷ ಅಜಯ್ ಸಿಂಗ್ ಜೊತೆಗಿದ್ರು. 2 ವರ್ಷಗಳಿಗೊಮ್ಮೆ ನಡೆಯುವ ಕ್ರೀಡಾಕೂಟದಲ್ಲಿ ಈ ಬಾರಿ 350 ಹೆಚ್ಚಿನ ಬಾಕ್ಸರ್ಗಳು ಭಾಗವಹಿಸಲಿದ್ದಾರೆ. 24 ರಾಷ್ಟ್ರಗಳಿಂದ ಸ್ಪರ್ಧಾಳುಗಳು ಆಗಮಿಸಲಿದ್ದು, ಭಾರತೀಯ ತಂಡದ ಒಟ್ಟು 12 ಮಂದಿ ಮಹಿಳಾ ಬಾಕ್ಸರ್ಗಳು ಕಣದಲ್ಲಿರಲಿದ್ದಾರೆ.